ಪ್ರೇಕ್ಷಕರು ಬಾರದೆ ಸಿನಿಮಾ ಪ್ರದರ್ಶನವೇ ರದ್ದಾಗಿದೆ ಶಿವಮೊಗ್ಗದಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಮಾಲೀಕರು ಮುಂದಾಗಿದ್ರು ಸಿಟಿ ಸೆಂಟರ್ನ ಮಾಲ್ ಭಾರತ್ ಸಿನಿಮಾ ಅಂತ ಹೇಳಿ ಸೊ ಅಲ್ಲಿ ಜನಾನೇ ಬಂದಿಲ್ಲ ಹಾಗಾಗಿ ಸಿನಿಮಾನೇ ನಿಂತಿಬಿಟ್ಟಿದ್ದಾರೆ ಪ್ರೇಕ್ಷಕರು ಬರ್ತಾರೆ ಅಂತ ಸಿದ್ಧತೆ ಮಾಡಿಕೊಂಡಿದ್ರು ಮಾಲೀಕರೆಲ್ಲ ಬಟ್ ಜನ ಕಾಲೇ ಇಟ್ಟಿಲ್ಲ ಯಾವೊಬ್ಬ ಪ್ರೇಕ್ಷಕರೂ ಬರಲಿಲ್ಲ ಚಿತ್ರ ಪ್ರದರ್ಶನ ರದ್ದಾಯಿತು ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಬಂದ್ರೆ ಮಾತ್ರ ಸಿನಿಮಾನ ಪ್ರದರ್ಶನ ಮಾಡಬಹುದು ಬಟ್ ಅಷ್ಟು ಜನ ಅಲ್ಲಿ ಬಂದಿಲ್ಲ ಹಾಗಾಗಿ ಸಿನಿಮಾ ರದ್ದು ಮಾಡಿಬಿಟ್ಟಿದ್ದಾರೆ ಯಾವುದೇ ರೀತಿಯಾಗಿ ಏನು ಸಿನಿಮಾ ನಡೆಸಿಲ್ಲ ಅಲ್ಲಿ ಸೊ ನನ್ನ ಸೌತಿಗೆ ಅಲ್ಲಿಂದನೇ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಕೊರೋನಾ ಮಹಾಮಾರಿಯಿಂದಾಗಿ ಕಳೆದ ಆರು ತಿಂಗಳಿಂದ ಸಿನಿಮಾ ಥಿಯೇಟರ್ಗಳು ಮತ್ತು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳು ಕೂಡ ಬಂದಾಗಿದ್ದು ಆದರೆ ಸರ್ಕಾರ ಇಂದಿನಿಂದ ಸಿನಿಮಾ ಚಿತ್ರಮಂದಿರ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಒಂದು ಅವಕಾಶವನ್ನು ನೀಡಿದೆ ಆದರೆ ಶಿವಮೊಗ್ಗದಲ್ಲಿ ಚಿತ್ರಮಂದಿರಗಳು ಯಾರು ಕೂಡ ಇದುವರೆಗೆ ಓಪನ್ ಮಾಡುವುದಕ್ಕೆ ಮುಂದಾಗಿಲ್ಲ ಆದರೆ ಮಾಲ್ನಲ್ಲಿರುವಂಥ ಮಲ್ಟಿಪ್ಲೆಕ್ಸ್ ಭಾರತ್ ಸಿನಿಮಾಸಲ್ಲಿ ಇಂದಿನಿಂದ ಒಂದು ಚಿತ್ರ ಪ್ರದರ್ಶನಕ್ಕೆ ಆರಂಭವಾಗಿದೆ ನಾವು ಇವತ್ತು ನೋಡ್ಬೋದು ನೀವು ಮಾಲ್ನಲ್ಲಿರುವಂಥ ಭಾರತ್ ಸಿನಿಮಾಸಲ್ಲಿದ್ದೀವಿ ಇವತ್ತು ಇಂದಿನಿಂದ ಒಂದು ಸಿನಿಮಾ ಪ್ರದರ್ಶನಕ್ಕೆ ಈ ಭಾರತ್ ಸಿನಿಮಾಸ್ ಅವರು ಎಲ್ಲ ರೀತಿಯ ಸಿದ್ಧತೆಯನ್ನು ಕೈಗೊಂಡಿದ್ದಾರೆ ಪ್ರೇಕ್ಷಕರಿಗೂ ಕೂಡ ಅನುಕೂಲವಾಗುವಂಥ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಆ ಎಸ್ ಒ ಪಿ ನಿಯಮದ ಪ್ರಕಾರ ಸರ್ಕಾರ ಏನು ನಿಯಮ ಜಾರಿಗೊಳಿಸಿದೆ ಆ ನಿಯಮದ ಪ್ರಕಾರನೇ ಒಂದು ಸಿದ್ಧತೆಯನ್ನು ಕೈಗೊಂಡಿದ್ರು ಆದರೆ ಇದುವರೆಗೂ ಕೂಡ ಯಾವುದೇ ಪ್ರೇಕ್ಷಕರು ಈ ಒಂದು ಮಲ್ಟಿಪ್ಲೆಕ್ಸ್ ಕಡೆ ಇನ್ನೂ ಬಂದ ಚಿತ್ರ ವೀಕ್ಷಣೆಗೆ ಬಂದಿಲ್ಲ ನಮ್ಮ ಜೊತೆಗೆ ಈಗ ಈ ಒಂದು ಭಾರತ್ ಸಿನಿಮಾಸ್ನ ಒಂದು ವ್ಯವಸ್ಥಾಪಕರು ಕೂಡ ಇದ್ದಾರೆ ಅವ್ರನ್ನ ಕೇಳೋಣ ಸರ್ ಇಂದಿನಿಂದ ನೀವು ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಸಿದ್ಧತೆ ಮಾಡ್ಕೊಂಡಿರಾ ಯಾವೆಲ್ಲ ತಯಾರಿ ಮಾಡ್ಕೊಂಡಿದ್ರಿ ಹೇಗಿತ್ತು ಸಿದ್ಧತೆ ಸರ್ ನಾವು ಗ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಪ್ರಕಾರ ಎಸ್ ಸೋಪಿ ಪ್ರಕಾರ ಎಲ್ಲ ತಯಾರಿಗಳು ನಡೆಸಿದೆ ಸರ್ ಎಲ್ಲ ಸ್ಕ್ರೀನ್ಗಳಿಗೆ ಎಲ್ಲ ಮಾಡಿದ್ದೇವೆ ಎಲ್ಲ ಪ್ರೇಕ್ಷಕರಿಗೆ ಬೇಕಾದ ಅನುಕೂಲ ಆಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಸಹ ಮಾಡಿದ್ದೇವೆ ಸರ್ ನಾವು ಪ್ರೇಕ್ಷಕರು ಹೇಗೆ ಬರ್ತಿದ್ದಾರಾ ಹೇಗಿದೆ ಸರ್ ರೆಸ್ಪಾನ್ಸ್ ಈಗ ಯಾವ ಒಳ್ಳೆಯ ಹೊಸ ಚಲನಚಿತ್ರ ಬಿಡುಗಡೆ ಆಗಿಲ್ಲ ಸರ್ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ನಾವು ಮುಂಚಿನ ಹಳೆಯ ಮೂವಿಯನ್ನೇ ಪ್ಲೇ ಮಾಡ್ತಿದ್ದೇವೆ ಸೊ ಪ್ರೇಕ್ಷಕರು ಬರೋದು ಸ್ವಲ್ಪ ಈ ಮೂವಿಗೆ ಸ್ವಲ್ಪ ಕಷ್ಟ ಅಂತ ಕಾಣುತ್ತದೆ ವಾರದ ನಡುವಿನ ಆಗ ಇರುವುದರಿಂದ ಇನ್ನು ಮುಂದೆ ಬರುವರು ಅಂತ ನಮಗೆ ವಿಶ್ವಾಸ ಇದೆ ಸರ್ ಹಾಸನಗಳೆಲ್ಲ ಯಾವ ರೀತಿ ಸರ್ ಏನು ಸೀಟ್ ವ್ಯವಸ್ಥೆ ಹೇಗೆ ಫುಲ್ ಸೀಟ ಅಥವಾ ಫಿಫ್ಟಿ ಪರ್ಸೆಂಟ್ಗೆ ಏನೋ ರಿಡ್ಯೂಸ್ ಮಾಡಿದರೆ ಹೇಗೆ ಸರ್ ಎಸ್ ಪಿ ಪ್ರಕಾರ ಫಿಫ್ಟಿ ಪರ್ಸೆಂಟ್ಗೆ ನಾವು ರಿಡ್ಯೂಸ್ ಮಾಡಿದ್ದೇವೆ ಒಂದು ಸೀಟ್ ಬ್ಲಾಕ್ ಮಾಡಿ ಒಂದು ಸೀಟನ್ನು ನಾವು ಟಿಕೆಟ್ ಟಿಕೆಟನ್ನು ವಿತರಿಸ್ತಿದ್ದೇವೆ ಸರ್ ಹಾಗೂ ಬಾಕ್ಸ್ ಆಫೀಸಲ್ಲಿ ಇಂಟರ್ನೆಟ್ ಪ್ರಕಾರ ಕ್ಯೂ ಆರ್ ಕೋಡ್ ಅವರಿಗೆ ಕಳಿಸಿ ಆ ಪ್ರಕಾರ ಸ್ಕ್ಯಾನ್ ಮಾಡಿ ಒಳಗೆ ಬಿಡ್ತಿದ್ದೇವೆ ಅಲ್ಲಿ ಸಹ ನಾವು ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೇವೆ ಸರ್ ಈಗ ಆರು ತಿಂಗಳಿಂದ ನಿಮ್ಮದು ಸಿನಿಮಾ ಪ್ರದರ್ಶನ ರದ್ದಾಗಿತ್ತು ಕೊರೋನಾ ಹಿನ್ನೆಲೆಯಲ್ಲಿ ಇವತ್ತು ಎಸ್ ಒ ಪಿ ರೂಲ್ಸ್ ಪ್ರಕಾರ ನೀವು ರನ್ ಮಾಡಿದರೆ ಓಪನ್ ಮಾಡಿದರೆ ತಮಗೆ ಯಾವ ರೀತಿ ಲಾಸ್ ಇದು ಲಾಸ್ ಆಗ್ತದೆ ಸರ್ ಆದರೆ ನಾವು ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ನಾವು ಅದನ್ನು ಪಾಲಿಸಲೇ ಬೇಕಾಗುವುದರಿಂದ ನಾವು ಅದನ್ನು ಪಾಲಿಸುತ್ತಿದ್ದೇವೆ ಸರ್ ಭಾರತ್ ಸಿನಿಮಾಸಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಈಗಾಗಲೇ ಚಿತ್ರ ಪ್ರದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿರು ಆದರೆ ಪ್ರೇಕ್ಷಕರೇ ಕೂಡ ಯಾರೊಬ್ಬರು ಇಲ್ಲಿ ಬರುವಂಥ ಪ್ರಯತ್ನ ಮಾಡಿಲ್ಲ ಒಂದು ಕೊರೋನಾ ಭಯ ಇರ್ಬೋದು ಮತ್ತೆ ಜೊತೆಗೆ ಹಳೆ ಸಿನಿಮಾಗಳನ್ನೇ ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ಹೊಸ ಸಿನಿಮಾ ಕೂಡ ಯಾವುದೂ ಇದುವರೆಗೆ ರಿಲೀಸ್ ಆಗಿಲ್ಲ ಹೀಗಾಗಿ ಪ್ರೇಕ್ಷಕರು ಈತ ಬರುವಂತ ಪ್ರಯತ್ನ ಮಾಡಿಲ್ಲ ಅನ್ನೋದು ಇಲ್ಲಿನ ಸಿಬ್ಬಂದಿ ಮತ್ತು ವ್ಯವಸ್ಥಾಪಕರ ಮಾತಾಗಿದೆ ಶಿವಮೊಗ್ಗದಿಂದ ಕ್ಯಾಮ್ರಾಮನ್ ಸತೀಶ್ शशिधर केवी पब्लिक टीवी